ಕಲಬುರಗಿ ಜಿಲ್ಲೆಯಲ್ಲಿ 70 ವರ್ಷದ ಮಹದೇವ ಮುತ್ಯ ಅನ್ನ ನೀರು ಇಲ್ಲದೆ ಅನುಷ್ಠಾನಕ್ಕೆ ಕುಳಿತಿದ್ದಾರೆ. ಜಿಲ್ಲೆಯ ಚಿತ್ತಾಪುರ್ ತಾಲೂಕಿನ ಮೊಗಲಾ ಗ್ರಾಮದಲ್ಲಿ ಮರದ ಮೇಲೆ ಕಳೆದ 8 ದಿನಗಳಿಂದ ಅನ್ನ ನೀರು ಇಲ್ಲದೆ ಅನುಷ್ಠಾನಕ್ಕೆ ಕುಳಿತಿದ್ದಾರೆ. ಮಲಮೂತ್ರ ವಿಸರ್ಜನೆ ಕೂಡ ಮಾಡದೆ ಮರದ ಮೇಲೆ ಕುಳಿತಿರುವ ಮುತ್ಯ ಅವರು ಲೋಕ ಕಲ್ಯಾಣಕ್ಕಾಗಿ ಕೊರೋನಾ ಮಹಾಮಾರಿ ದೂರವಾಗಲಿ ಅಂತ ಅನುಷ್ಠಾನಕ್ಕೆ ಕುಳಿತಿದ್ದು ಇಂದು 9ನೇ ದಿನ ಅನುಷ್ಠಾನ ಮುಗಿಯಲಿದೆ. ಅನುಷ್ಠಾನ ಮುಗಿದ ಮೇಲೆ ಆಹಾರ ಸೇವಿಸೋದಾಗಿ ಮಹದೇವ ಮುತ್ಯ ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಬಾವಗಿ ಗ್ರಾಮದ ಗವಿಸಿದ್ದ ಮಠದ ಮಹದೇವ ಮುತ್ಯ ಅನುಷ್ಠಾನಕ್ಕೆ ಕುಳಿತಿರುವವರು. ನ್ಯೂಸ್ ಬ್ಯೂರೋ, ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.